ನನ್ನ ಹೆಸರು ಗೌರಮ್ಮ ನಾವು ಇದೇ ಊರಲ್ಲೇ ಇರೋದು ಇಲ್ಲೇ ಕಾಮಾಕ್ಷಿ ಪಡಲೇ ಇರೋದು ನಾವು ಬಂದಿರೋದು ಇವಾಗ ಅವನ ಬಗ್ಗೆ ಏನು ಹೇಳಿದ್ರೂ ಕಡಿಮೆನೇ ಅವನಿಗೆ ಅವನೇ ಸಾಟಿ ಅವನಿಗಿಂತ ಇನ್ಯಾರೂ ಇಲ್ಲ ಅವನ ಗುಣಗಳಲ್ಲಿ ಒಂದಾ ಎರಡಾ ಎಲ್ಲವೂ ಮೆಚ್ಚಿಕೋಬೇಕಾಯ್ತು ಅವನು ಮಾಡೋ ಕಾರ್ಯಕ್ರಮ ಒಂದಾ ಎರಡಾ ಅವನು ಮಾಡಿರೋ ಎಲ್ಲ ಒಳ್ಳೆಯದು ಇದೇ ಊರು ಅವನ ಪಿಕ್ಚರ್ ನೋಡ್ತೀವಿ ಅವನ್ ಒಂದು ಹಾಡು ಬಂದ್ರೂ ಬಿಡಲ್ಲ ಅವನ್ ಅಷ್ಟು ನೋಡ್ತೀವಿ ಎಲ್ಲ ನೋಡಿದ್ವಿ ಇವಾಗ ಬಂದಿರೋ ಮೂವಿ ನೋಡಿಲ್ಲ ಇನ್ನು ನೋಡಬೇಕು ಒಂದು ಗಂಗಾವತಿ ನಮ್ಮ ಮಗ ಪರ್ನಿತ್ ರಾಜ್ಕುಮಾರ್ ಪಕ್ಕಾ ಅಭಿಮಾನಿ ಇನ್ನುವರೆಗೆ ಯಾರು ಅಳ್ತಾ ಇದ್ದಾನೆ ಅವನು ಅಪ್ಪು ಬಗ್ಗೆ ಹೇಳಕ್ಕ ಮಾತುಗಳು ಸಾಲಲ್ಲ ಅಪ್ಪು ಬಗ್ಗೆ ಅವ್ರಿಗೆ ಇದು ಅವ್ರ ಬಗ್ಗೆ ಮಾತಾಡೋದು ಅಂತೂ ಭಾಳ ಹೆಮ್ಮೆ ಎಲ್ಲ ಗುಣ ರೀ ಒಳ್ಳೆತನ ಎಲ್ಲ ಪೂರ ಎಲ್ಲ ಗುಣ ಇಷ್ಟ ಅಪ್ಪನ ಬಗ್ಗೆ ಹೇಳಕ್ಕೆ ಹಲೋ ಮಾತಾಡ ಮುಂದೆ ಮಾತಾಡ ಮಿಸ್ ಯು ಪುನೀತ್ ರಾಜ್ಕುಮಾರ್ ಮಿಸ್ ಯು ಪುನೀತ್ ರಾಜ್ಕುಮಾರ್ ಅಪ್ಪು ಅಪ್ಪು ಜೇಮ್ಸ್ ಜೇಮ್ಸ್ ವೀರ ಕನ್ನಡಿಗ ವೀರ ಕನ್ನಡಿಗ ಪೃಥ್ವಿ ಪೃಥ್ವಿ ಅಟ್ಟ ಅಪ್ಪು ಸರ್ ಯಾರು ಸಾಂಗ್ ಬರುತ್ತಾ ಗೊಂಬೆ ಹೇಳುತ್ತೀತೆ ಮತ್ತೆ ಹೇಳುತ್ತೀತೆ ನೀನೆ ರಾಜಕುಮಾರ ಅಟ್ಟೆ ನಾವು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ರಬ್ಕೋಬನಟ್ಟಿ ಪುನೀತ್ ಸರ್ ಒಬ್ಬ ಒಳ್ಳೆಯ ವ್ಯಕ್ತಿ ಸೊ ಹೇಳಬೇಕಂದ್ರೆ ಒಂದು ಕಪ್ಪು ಚುಕ್ಕೆ ಇಲ್ಲದ ಕನ್ನಡ ಚಿತ್ರರಂಗದಲ್ಲಿ ಇರತಕ್ಕಂಥ ಒಬ್ಬ ಮೇರುನಟ ಅಂತ ಹೇಳಿ ತಪ್ಪಾಗಲಾರದು ಸೊ ಅವರು ಇತ್ತೀಚಿನ ದಿನಗಳಲ್ಲಿ ಒಂದು 10 ವರ್ಷಗಳ ಮುಂಚೆ ಪೃಥ್ವಿ ಮೂವಿ ಬಂದ ನಂತರ ಒಂದು ಬಡವರ ಹಾಗೂ ಅನೇಕ ರೀತಿಯ ಜನರ ಸಮಸ್ಯೆಗಳನ್ನು ಆಲಿಸಿ ಅದನ್ನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಪರೋಕ್ಷವಾಗಿ ಅವರು ಅನೇಕ ಜನರಿಗೆ ಸಹಾಯ ಮಾಡೋದಾಗಲಿ ಸೊ ಇನ್ನಿತರ ಕಾರ್ಯಗಳಲ್ಲಿ ತೊಡಗಿದ್ರು ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ ವಿದ್ಯಾಭ್ಯಾಸದಲ್ಲಿ ಇರಬಹುದು ಮತ್ತೊಬ್ಬರಿಗೆ ಇನ್ನಿತರ ಆಗಿರತಕ್ಕಂತ ವೈದ್ಯಕೀಯ ಸೌಲಭ್ಯಗಳು ಇರಬಹುದು ಅಥವಾ ಕಷ್ಟ ಕಾರ್ಯಗಳಲ್ಲಿ ಅವರಿಗೆ ಅನುಕೂಲವಾಗಿರಬಹುದು ಸೊ ಈ ರೀತಿ ಅನೇಕ ಕಾರ್ಯಕೆಲಸಗಳನ್ನು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತು ಇಷ್ಟೊಂದು ಜನ ಇನ್ನು ಅವರು ಜೀವಂತವಾಗಿದ್ದಾರೆ ಅಂತ ಎಲ್ಲರೂ ಭಾವಿಸುತ್ತಾರೆ ಯಾಕಂದ್ರೆ ಅವರು ಮಾಡಿದ ಕೆಲಸಗಳು ಮತ್ತು ಕಾರ್ಯಗಳು ಅಸ್ಮರಣೀಯ ಸೊ ಅದಕ್ಕೋಸ್ಕರ ಅವರು ಸದಾ ಎಲ್ಲ ಕನ್ನಡ ಜನರ ಹೃದಯದಲ್ಲಿ ಇರ್ತಾರೆ ಅಂತ ನನ್ನ ಒಂದು ಭಾವನೆ ಅವರ ಒಂದು ಸರಳ ವ್ಯಕ್ತಿತ್ವ ಹಾಗೂ ಮತ್ತು ಎಲ್ಲರಿಗೂ ಅಪ್ರೋಚಬಲ್ ಆಗಿದ್ರು ಸೊ ಅವರು ಕೀಳರಿಮೆ ಯಾವುದನ್ನು ನೋಡ್ತಿರಲಿಲ್ಲ ಸೊ ಎಲ್ಲರನ್ನು ಯಾರೇ ಹೋಗಿ ಮಾತಾಡಿಸಲಿ ಸೊ ಅವರಿಗೆ ಎಲ್ಲ ಒಂದು ಹೃದಯದಿಂದ ಮಾತಾಡ್ತಾ ಇದ್ರು ಸೊ ಅವರು ಒಬ್ಬರು ನಟ ಒಬ್ಬರು ಸ್ಟಾರ್ ಅನ್ನೋದನ್ನು ಅವರು ಲೆಕ್ಕಕ್ಕೆ ಇಟ್ಕೋತಾ ಇದ್ದಿಲ್ಲ ಥ್ಯಾಂಕ್ ಯು